ಹಾಯ್ ಸರ್, ಗುಡ್ ಆಫ್ಟರ್ನೂನ್. ನೀವು ಇಲ್ಲಿ ಎಲೆಕ್ಟ್ರಿಕ್ ಚಾರ್ಜಿಂಗ್ ಸ್ಟೇಷನ್ ಇಲ್ಲಿ ಹಾಕ್ಸ್ಕೊಂಡಿದ್ದೀರಾ, ಯಾಕೆ ಅಂತ ತಿಳಿಸ್ಬೋದಾ? ಮತ್ತೆ ಕದಂ ಬಗ್ಗೆ ಎಲ್ಲಿ ತಿಳ್ಕೊಂಡಿದ್ದೀರಾ ಅದ್ರ ಬಗ್ಗೆ? ನಮ್ ಕದಂ ಬಂದು ಆನ್ಲೈನ್ ಅಲ್ಲಿ ಇನ್ಸ್ಟಾಗ್ರಾಮ್ ಸುಮ್ಮನೆ ಅಂದ್ರೆ ಕೊಟೇಶನ್ ಹಾಕ್ದೆ, ಆಮೇಲೆ ಬ್ಯಾಕೆಂಡ್ ಇಂದ ಕಾಲ್ ಮಾಡಿದ್ರು ಈ ತರ ಹಿಂಗೆ ಹಿಂಗೆ ಇದೆ. ಇವಾಗೆಲ್ಲ ಡೀಸೆಲ್ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಎಲ್ಲ ಆಲ್ಮೋಸ್ಟ್ ಎಲ್ಲ 50% ಪೀಪಲ್ಸ್ ಎಲ್ಲ ಇವಾಗ ತಾನೇ ಆಗಿರ್ಲಿ ಗಾಡಿಗೆ 4-5 ಗಾಡಿ ಇದ್ರು ಒಂದು ಎಲೆಕ್ಟ್ರಿಕ್ ಗಾಡಿ ಇರ್ಲಪ್ಪ ಅಂತ ಹೋಗ್ತಾರೆ. ಎಲ್ಲರೂ ಆಲ್ಮೋಸ್ಟ್ 50% ಜನ ಎಲೆಕ್ಟ್ರಿಕ್ ಅಂತ ಹೋಗಿದ್ರೆ ಎಲ್ಲ ತಗೊಂತಾರೆ. ಬೆನಿಫಿಟ್ ಇದೆ ಅನ್ಸ್ತು, ಅದಕ್ಕೆ ಸ್ಟೇಷನ್ ಹಾಕ್ಸಿದ್ದೀನಿ. ನೋಡೋಣ ಅದೇ ಹಿಂಗ್ ಬೆನಿಫಿಟ್ ಆಗುತ್ತೆ ಅಂತ ನೋಡೋಣ. ಜಸ್ಟ್ ಇವಾಗ ಹಾಕ್ಸಿದ್ದೀನಿ, ನೋಡೋಣ ಹೆಂಗಿರುತ್ತೆ ಅಂತ. ಓಕೆ, ಕದಂ ಬಗ್ಗೆ ನಿಮ್ಗೆ ಸಪೋರ್ಟಿವ್ ಆಗಿ ಹೇಗೆ ಸಪೋರ್ಟ್ ಟೀಮ್ ಇಂದ ಹೇಗೆ ಚೆಕ್ ಟೀಮ್ ಇಂದ ಚೆನ್ನಾಗೇ ಇತ್ತು, ಸಪೋರ್ಟಿಂಗ್ ಅಲ್ಲೇ ಇತ್ತು. ಅಂದ್ರೆ ರಿಪ್ಲೈ ಕರೆಕ್ಟ್ ಆಗಿ ಮಾಡ್ತಾ ಇದ್ರು. ಓಕೆ, ಇವಾಗ ನಾನು ಒಂದ್ಸತಿ ಪೇಮೆಂಟ್ ರಿಜಿಸ್ಟ್ರೇಷನ್ ಪೇಮೆಂಟ್ ಮಾಡ್ತಿದ್ದೆ, 2 ಮಂತ್ ಆದ್ರೂ ಬಂದಿಲ್ಲ ಅಂತ ನಾನು ಸುಮ್ಮನೆ ಇದ್ದೆ. ಏನಕ್ಕೆ ಅವ್ರು ರಿಪ್ಲೈ ಮಾಡ್ತಾ ಇದ್ರು ಬೇಕು ಅಂತ ಅನ್ಸಿಲ್ಲ, ಅದು ನೀನು ಅನ್ಸ್ತು, ಅದಕ್ಕೆ ನಾನು ಸುಮ್ಮನೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.